ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಆರು ಪೇಜ್ ನಂಬರ್ 100. ಆದುದರಿಂದ ಆ ದೇಶವನ್ನು ಪ್ರವೇಶಿಸಿದ ಕಾಲದಿಂದ ಪ್ರತಿ 50 ವರ್ಷಗಳ ಅವಧಿಯಲ್ಲಿ ಯೋರ್ದಾನಿನ ಪೂರ್ವ ಭಾಗವು ಸೇರಿದಂತೆ ಸಂವತ್ಸರ ಜೂಬಿಲಿ ವರ್ಷವಾಗಿದ್ದು ಅದು ಸಂತೋಷ ಸಂಭ್ರಮಗಳ ಹಾಗೂ ಹಿಂದಕ್ಕೆ ಪಡಕೊಳ್ಳುವ ಪುನರ್ವಶದ ಕಾಲವಾಗಿತ್ತು ಮತ್ತು ಇದರಲ್ಲಿ ಕುಟುಂಬಗಳು ಪುನಃ ಅನ್ಯೋನ್ಯತೆ ಹೊಂದಿಕೊಳ್ಳುತ್ತಿದ್ದರು ಮತ್ತು ಗೃಹ ಸಂಕೀರ್ಣಗಳು ವಾಸಸ್ಥಳವನ್ನು ಪುನಃಸ್ಥಾಪನೆಗೊಳ್ಳುತ್ತಿದ್ದವು. ಹೀಗಾಗಿ ಇದನ್ನು ಜೂಬಿಲಿ ಸಂವತ್ಸರ ಎಂದು ಕರೆಯುವುದರಲ್ಲಿ ಯಾವ ಆಶ್ಚರ್ಯವೂ ಇರದು. ಯಾವುದೇ ಆಸ್ತಿಯು ಸಾಲದ ಕಾರಣ ಮಾರಾಟ ಮಾಡಿದ್ದರೆ ಅಂತಹ ಆಸ್ತಿಯನ್ನು ಜೂಬಿಲಿ ವರ್ಷದವರೆಗೆ ದಯಪಾಲಿಸುವುದನ್ನು ಪರಿಗಣಿಸಬೇಕಾಗುತ್ತಿತ್ತು ಮತ್ತು ಅದನ್ನು ಮಾರಿದಾಗ ಬರಬಹುದಾದ ಬೆಲೆಯು ಮುಂದಿನ ಜೂಬಿಲಿ ವರ್ಷವು ಹತ್ತಿರವೋ ದೂರವೋ ಎಂಬುದರ ಮೇಲೆ ಅವಲಂಬಿತವಾಗುತ್ತಿತ್ತು. ಇದರ ಆಚರಣೆಯ ವರದಿಯನ್ನು ಯಾಜಕಕಾಂಡ 15:10 15ನೇ ವಚನದವರೆಗೆ ಈ ರೀತಿಯಾಗಿ ಓದಬಹುದಾಗಿದೆ. ನೀವು 50ನೇ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶದ ನಿವಾಸಿಗಳೆಲ್ಲರಿಗೂ ಬಿಡುಗಡೆ ಆಯಿತೆಂಬುದಾಗಿ ಸಾರಬೇಕು. ಅದು ಜೂಬಿಲಿ ಸಂವತ್ಸರದಿಂದ ನೀವೆಲ್ಲರೂ ನಿಮ್ಮ ಸ್ವಂತ ಭೂಮಿಗಳನ್ನು ಸ್ವಜನರ ಬಳಿಗೂ ಹೋಗಿ ಇರಬಹುದು. ಆ 50ನೆಯ ವರ್ಷದಲ್ಲಿ ಅಂದರೆ ಜೂಬಿಲಿ ಸಂವತ್ಸರದಲ್ಲಿ ನೀವು ಬೀಜವನ್ನು ಬಿತ್ತಬಾರದು, ತಾನಾಗಿ ಬೆಳೆದ ಪೈರನ್ನು ಕೂಡಿಸಿಟ್ಟುಕೊಳ್ಳಬಾರದು. ಅದು ಜೂಬಿಲಿ ವರ್ಷವಾದುದರಿಂದ ನೀವು ಅದನ್ನು ಮೀಸಲಾದದ್ದೆಂದು ಭಾವಿಸಬೇಕು. ಹೊಲದಲ್ಲಿ ತಾನಾಗಿ ಬೆಳೆದಿದ್ದನ್ನು ಊಟ ಮಾಡಬಹುದು. ಜೂಬಿಲಿ ಸಂವತ್ಸರದಲ್ಲಿ ನಿಮ್ಮ ಸ್ವಂತ ಭೂಮಿಗಳು ತಿರುಗಿ ನಿಮ್ಮ ವಶಕ್ಕೆ ಬರುವವು. ನೀವು ಸ್ಥಿರ ಸ್ವತ್ತನ್ನು ಸ್ವದೇಶದವರೊಡನೆ ಕ್ರಯ ವಿಕ್ರಯ ಮಾಡುವಾಗ ಇದರ ವಿಷಯದಲ್ಲಿ ಅನ್ಯಾಯ ಮಾಡಬಾರದು. ಕಳೆದ ಜೂಬಿಲಿ ಸಂವತ್ಸರದಲ್ಲಿ ಇಷ್ಟು ವರ್ಷವಾಯಿತೆಂದು ಲೆಕ್ಕಿಸಿ ಸ್ವದೇಶದವನಿಂದ ಕ್ರಯಕ್ಕೆ ತೆಗೆದುಕೊಳ್ಳಬೇಕು. ಈ ವ್ಯವಸ್ಥೆಯು ಅವರ ನಾಯಕ ಮತ್ತು ಸಾಂಕೇತಿಕ ಮಧ್ಯಸ್ಥನಾದ ಮೋಶೆಯ ಮೂಲಕ ದೇವರಿಂದ ಒದಗಿಸಲ್ಪಟ್ಟಿದ್ದು ಅದು ತಾನೇ ಆಶೀರ್ವಾದಿತ ಪ್ರಸಾದವಾಗಿ ದೇವರ ದೃಷ್ಟಿಯಲ್ಲಿರುವ ಇನ್ನೂ ಹೆಚ್ಚಿನ ಆಶೀರ್ವಾದಗಳ ಪೂರ್ವ ಛಾಯೆ ಎಂದಿತ್ತು. ಎಲ್ಲ ಮಾನವ ಜಾತಿಯನ್ನು ಪಾಪವೆಂಬ ಸಾಲದಿಂದ ಮತ್ತು ಅದರ ಬಂಧನ ಹಾಗೂ ದಾಸತ್ವದಿಂದ ಮೋಶೆಯನ್ನು ಸಂಕೇತಿಸುವ ನಮ್ಮ ಕರ್ತನು ಮಧ್ಯಸ್ಥಗಾರನು ವಿಮೋಚಕನೂ ಆದ ಯೇಸುಕ್ರಿಸ್ತನ ಮೂಲಕ ಮುಕ್ತರನ್ನಾಗಿ ಮಾಡುವುದಾಗಿತ್ತು. ಧರ್ಮೋಪದೇಶ ಕಾಂಡ 18:15 ವಚನ. ಈ ರೀತಿಯಲ್ಲಿ ಮೋಶೆಯು ಸಂಕೇತಗಳಲ್ಲಿ ಕ್ರಿಸ್ತನ ಮತ್ತು ಆತನ ಮೂಲಕ ಬರಲಿರುವ ಆಶೀರ್ವಾದಗಳ ಬಗ್ಗೆ ಯೋಹಾನ 5:46 ವಚನ ಹಾಗೂ ಯೋಹಾನ 1:45 ವಚನ ಮತ್ತು ಈಗ ಪಾಪದ ದಾಸತ್ವ ಮತ್ತು ಭ್ರಷ್ಟಾಚಾರಗಳ ಅಡಿಯಲ್ಲಿ ನರಳುತ್ತಿರುವ ಎಲ್ಲ ಕುಲಗಳಿಗೆ ಬರಲಿರುವ ಮಹಾಪುನಾವಶ ಮತ್ತು ಜೂಬಿಲಿಯ ಬಗ್ಗೆ ಬರೆದಿರುತ್ತಾನೆ. ಈ ಛಾಯೆಯು ಮಾದರಿಯ ಜನರಿಗೆ ಸಂತೋಷ ಉಂಟು ಮಾಡುವುದಾದರೆ ಮಹತ್ವದ ಭಾಗವಾದ ನಿಜವಾದ ಪುನರ್ವಶದ ಮೇರೆಗೆ ಇಲ್ಲದ ಸಂತೋಷವನ್ನುಂಟು ಮಾಡುತ್ತದೆ ಮತ್ತು ನಿಜವಾಗಿಯೂ ಅದು ಇಸ್ರೇಲರು ಒಳಗೊಂಡಂತೆ ಲೋಕದ ಎಲ್ಲ ಜನರಿಗೆ ಭವ್ಯವಾದ ಜೂಬಿಲಿ ಆಗುತ್ತದೆ. ಆ ಇಸ್ರೇಲ್ ಜನರು ಮುಂಗುರುತಾಗಿದ್ದಾರೆ ಮತ್ತು ಅವರ ಯಾಜಕತ್ವವು ರಾಜವಂಶ ಯಾಜಕವಾದ ಸಭೆಯನ್ನು ಪ್ರತಿನಿಧಿಸುತ್ತದೆ. ಮೊಂಡ ಜನಾಂಗವಾದ ಇಸ್ರೇಲರಿಗೆ ತಾತ್ಕಾಲಿಕ ನೆಮ್ಮದಿಯನ್ನು ಒದಗಿಸಿಕೊಟ್ಟ ಆನಂತ ಪ್ರೀತಿಯ ಊಹನೆಗಿಂತಲೂ ಹೆಚ್ಚಾಗಿ ಇಡೀ ಜಗತ್ತನಿಗೆ ನೆಮ್ಮದಿಯನ್ನು ನೀಡುವುದು ಯಾವುದೆಂದು ವಿವೇಚನಾಶೀಲವಾಗಿ ನಮಗೂ ಸಹ ನಿಶ್ಚಿತ ರೂಪದಲ್ಲಿ ತಿಳಿಸದೇ ಹೋದರೂ ದೇವರು ನಾವು ಇನ್ನೂ ಪಾಪಿಗಳಾಗಿರುವಾಗಲೇ ನಮ್ಮನ್ನು ಬಿಡುಗಡೆ ಮಾಡಲಿಲ್ಲವೇ. ಇನ್ನು ಮುಂದೆ ಯಾವುದನ್ನು ಹೆಚ್ಚು ಪೂರ್ಣವಾಗಿ ತೋರಿಸಲಾಗುವುದೋ ಅದನ್ನು ಗಮನಿಸುವುದು ಒಳ್ಳೆಯದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.